ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಎಚ್ಚೆತ್ತ ಕರ್ನಾಟಕ ನವನಿರ್ಮಾಣ ಸಮಿತಿ ರಾಜ್ಯಾಧ್ಯಕ್ಷ ಹೆಚ್.ಜಿ. ಮಹಾಲಿಂಗಪ್ಪ ಆಗ್ರಹಿಸಿದರು. ಭರಮಸಾಗರ ಪೊಲೀಸ್ ಠಾಣೆ ಮುಂಭಾಗ ಎಚ್ಚೆತ್ತ ಕರ್ನಾಟಕ ನವನಿರ್ಮಾಣ ಸೇನೆ, ಭೀಮ್ ಸೇನೆ, ಅಖಂಡ ರಾಜ್ಯ ರೈತ ಸಂಘ, ಎಸ್.ಎಫ್.ಐ. ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದರು. ಚಿತ್ರದುರ್ಗ ತಾಲೂಕಿನ ಈಸಮುದ್ರ ಗ್ರಾಮದಲ್ಲಿ 13 ವರ್ಷದ ಬಾಲಕಿ ಶಶಿಕಲಾ ಬಹಿರ್ದೆಸೆಗೆ ಎಂದು ತೆರಳಿದಾಗ ಅವರ ಮೇಲೆ ಕಾಮುಕ ಪಿಶಾಚಿಗಳು ಅತ್ಯಾಚಾರ ಎಸಗಿ ಕೊಲೆ ಮಾಡಿ ಪೈಶಾಚಿಕ ಕೃತ್ಯ ಎಸಗಿದ್ದಾರೆ. ಇದು ಇಡೀ ಜಿಲ್ಲೆಯ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹದ್ದು. ಬಹಿರ್ದೆಸೆ ಹೋಗಿದ್ದ ಬಾಲಕಿಯ ಮೇಲೆ ಇಂಥ ಕೃತ್ಯ ನಡೆದಿರುವುದು ತೀವ್ರ ನೋವಿನ ಸಂಗತಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಪದೇ ಪದೇ ಇಂತಹ ದೌರ್ಜನ್ಯಗಳು ನಡೆಯುತ್ತಿದ್ದರೂ ಸಹ ಕಾನೂನು ಭಯವಿಲ್ಲದೆ ಇರುವುದರಿಂದ ನೊಂದವರಿಗೆ ನ್ಯಾಯವಿಲ್ಲದಂತಾಗಿದೆ. ಅದರಿಂದ ಈ ಕೃತ್ಯದಲ್ಲಿ ಭಾಗಿಯಾದವರು ಎಂತಹ ಪ್ರಭಾವಿಗಳಾದರೂ ಸರಿ ನಿಷ್ಪಕ್ಷಪಾತ ತನಿಖೆ ನಡೆಸಿ ತಕ್ಷಣ ಬಂಧಿಸಬೇಕು ಎಂದು ಒತ್ತಾಯಿಸಿದರು. ದಾವಣಗೆರೆ ಜಿಲ್ಲಾ ಭೀಮಸೇನೆ ಜಿಲ್ಲಾಧ್ಯಕ್ಷ ಧನ್ಯಕುಮಾರ್ ಮಾತನಾಡಿ, ಈ ಹಿಂದೆ ರಾಜ್ಯದಲ್ಲಿ ಹಲವು ಮಹಿಳೆಯರು ಬಾಲಕಿಯರ ಮೇಲೆ ನಿರಂತರ ದೌರ್ಜನ್ಯ ಅತ್ಯಾಚಾರ ಕೊಲೆಗಳು ನಡೆಯುತ್ತಿವೆ. ಎಷ್ಟೇ ಕಾನೂನುಗಳು ಜಾರಿಗೆ ಬಂದರೂ ಸಹ ಇಂತಹ ಘಟನೆಗಳು ನಡೆಯುತ್ತಲೇ ಇವೆ. ಆದರೆ ನೊಂದ ಕುಟುಂಬಕ್ಕೆ ನ್ಯಾಯ ದೊರೆಯುತ್ತಿಲ್ಲ. ಗ್ರಾಮೀಣ ಪ್ರತಿಭೆ ಶಶಿಕಲಾ ಸಾವು ಸಹಿಸಲಾಗದು. ಈಗ ತಾನೇ ಬೆಳೆಯಬೇಕಿದ್ದ ಬಾಲಕಿ ಮೇಲೆ ಅತ್ಯಾಚಾರ ಖಂಡನೀಯ. ಅತ್ಯಾಚಾರವೆಸಗಿದ ಕಾಮುಕರನ್ನು ಕೂಡಲೇ ಬಂಧಿಸಿ ಕುಟುಂಬದ ಸದಸ್ಯರ ನೆರವಿಗೆ ರಾಜ್ಯ ಸರ್ಕಾರ ನಿಲ್ಲಬೇಕಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು, ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕ್ಷೇತ್ರದ ಶಾಸಕರು ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು. ಕೃತ್ಯದಲ್ಲಿ ಭಾಗಿಯಾದವರಿಗೆ ಪೊಲೀಸ್ ಇಲಾಖೆ ಉಗ್ರ ಶಿಕ್ಷೆ ನೀಡಬೇಕು ಎಂದರು. ಕರ್ನಾಟಕ ರೈತ ಸಂಘದ ರಾಜ್ಯ ಯುವ ಮುಖಂಡ ಆರ್.ವಿ. ಹೇಮಾರೆಡ್ಡಿ ಮಾತನಾಡಿ, ಬಾಲಕಿ ಶಶಿಕಲಾ ಭವಿಷ್ಯದಲ್ಲಿ ಬದುಕಬೇಕಿದ್ದ ಪ್ರತಿಭೆಯಾಗಿದ್ದು ಇಂತಹವರ ಮೇಲೆ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಕೃತ್ಯ ನಡೆದಿರುವುದು ನೋವಿನ ಸಂಗತಿಯಾಗಿದೆ. ಇಂತಹ ಹೇಯ ಕೃತ್ಯ ಯಾರೇ ಮಾಡಿದರೂ ಸಹ ಅವರನ್ನು ತಕ್ಷಣವೇ ಬಂಧಿಸಬೇಕು. ಇದರಿಂದ ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಕಠಿಣ ಕಾನೂನು ರಾಜ್ಯದಲ್ಲಿ ತರಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಎಂ.ಬಿ. ಐನಳ್ಳಿ, ರಾಜು, ಶಂಕರ್, ಮೂರ್ತಿ, ಎಸ್.ಎಫ್.ಐ. ಜಿಲ್ಲಾಧ್ಯಕ್ಷ ಅನಂತರಾಜ್, ಭರಮಸಾಗರ ನಾಗರಾಜ್, ಮಾರುತಿ ಕೆ, ಪ್ರಸನ್ನ, ಪುನೀತ್, ಯಶವಂತ್, ಹುಲ್ಲೆಹಾಳ್ ಚಿನ್ನು, ಪವನ್, ಮಾರುತಿ, ಲಿಂಗರಾಜ್, ತಿಪ್ಪೇಸ್ವಾಮಿ, ಚವಲಿಹಳ್ಳಿ ನಾಗರಾಜ್ ಸೇರಿದಂತೆ ಹಲವರು ಇದ್ದರು. ದಾವಣಗೆರೆ ಜಿಲ್ಲಾ ಭಗೀರಥ ಉಪ್ಪಾರ ಯುವಕರ ಸಂಘವು ಇಂದು ಚಿತ್ರದುರ್ಗ ಜಿಲ್ಲೆಯ ಭರಮಸಾಗರದ ಈಸಮುದ್ರ ಗ್ರಾಮದಲ್ಲಿ ಹೋಗಿ ಅಲ್ಲಿ ನಡೆದಂತಹ ಗ್ರಾಮದ ಸಮಾಜದ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಪಾಪಿಗಳ ವಿರುದ್ಧವಾಗಿ ಪೊಲೀಸ್ ಠಾಣೆಯಲ್ಲಿ ಮನವಿಯನ್ನು ಸಲ್ಲಿಸಿದರು. ಗ್ರಾಮದಲ್ಲಿರುವ ಬಾಲಕಿಯ ತಂದೆ ತಾಯಿಗಳಿಗೆ ಸಾಂತ್ವನದ ಮಾತುಗಳನ್ನು ಹೇಳಿ ನಮ್ಮ ದಾವಣಗೆರೆ ಜಿಲ್ಲಾ ಉಪ್ಪಾರ ಯುವಕ ಸಂಘವು ಹಾಗೂ ಸಮಾಜದ ಸಂಘಟನೆಗಳು ನಿಮ್ಮ ಬೆಂಬಲಕ್ಕೆ ಇರುತ್ತವೆ ಎಂದು ಹೇಳಿ ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಎನ್.ಬಿ.ಎ. ಲೋಕೇಶ್, ಕಾರ್ಯದರ್ಶಿಯಾದ ಮಾರುತಿ, ಖಜಾಂಜಿ ಹೆಚ್. ರಾಜಣ್ಣ, ಲೆಕ್ಕ ಪರಿಶೋಧಕರಾದ ಗುರುನಾಥ ಪಿ.ಬಿ., ಉಪಾಧ್ಯಕ್ಷರಾದ ಚೌಡಪ್ಪ, ಮೋಹನ್ ಕುಮಾರ್, ಮಹೇಶ್ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ತಾಯಿ ಭುವನೇಶ್ವರಿಯ ಫೋಟೋವನ್ನು ಇಟ್ಕೊಂಡು ಪೂಜೆ ಮಾಡತಕ್ಕಂತಹ ಒಂದು ಸಂಸ್ಕೃತಿ ಹೊಂದಿರತಕ್ಕಂಥ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಕರುನಾಡಿನ ಜನ ನಾವು. ಚಿತ್ರದುರ್ಗ ವೀರವನಿಗೆ ಓಬವ ಹುಟ್ಟಿರ್ತಕ್ಕಂಥ ನಾಡಲ್ಲಿ ಹುಟ್ಟಿ ಇಂಥ ನಾಡಲ್ಲಿ ಇಂಥ ಪೈಶಾಚಿಕ ಕೃತ್ಯವನ್ನು ಮಾಡಿರ್ತಕ್ಕಂಥ ಏಡಿಗೆ ನಿಜವಾಗಲೂ ಕೂಡ ಬದುಕಲಿಕ್ಕೆ ಅರ್ಹತೆ ಇಲ್ಲ, ಅವನು ಈ ಭೂಮಿ ಮೇಲೆ ಇರಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಆ ನಿಟ್ಟಿನೊಳಗಡೆ ಅಂಥ ಒಂದು ಕೃತ್ಯವನ್ನು ಮಾಡಿರ್ತಕ್ಕಂಥ ಅವನು ಎಷ್ಟೇ ಪ್ರಬಲ ಯಾವುದೇ ಸಮುದಾಯಕ್ಕೆ ಸೇರಿದವನಾಗಿರಲಿ ಅವನಿಂದ ಎಷ್ಟೇ ಪ್ರಬಲ ಒತ್ತಡಗಳಿದ್ದರೂ ಸಹ ಅಂಥ ವ್ಯಕ್ತಿ ನಮ್ಮ ಈ ಒಂದು ನಾಗರಿಕ ಸಮಾಜದಲ್ಲಿ ಜೀವನ ಮಾಡಲಿಕ್ಕೆ ಅನರ್ಹ, ಅವನಿಗೆ ಯಾವುದೇ ರೀತಿಯಾದಂಥ ಹಕ್ಕು ಬಾಧ್ಯತೆಗಳು ಈ ಸಮಾಜದಲ್ಲಿ ಬದುಕಲಿಕ್ಕೆ ಅವನಿಗೆ ಅರ್ಹತೆಯೇ ಇಲ್ಲ ಅಂತ ವ್ಯಕ್ತಿ ಅವನು. ಹಾಗಾಗಿ ನಾವೊಂದು ಏನು ನಾವು ಆರಕ್ಷಕ ಇಲಾಖೆಯಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ, ನಿಮ್ಮ ಏನು ತ್ವರಿತಗತಿಯಾದಂಥ ತನಿಖೆಯನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಕೂಡ ಶಾಲೆಗಳಲ್ಲಿ ನಡೀತಕ್ಕಂಥ ಒಂದು ಸ್ಪೋರ್ಟ್ಸಲ್ಲಿ ಭಾಗವಹಿಸಿ ಅದರಲ್ಲೂ ಕೂಡ ವಿಜೇತರಾಗಿರ್ತಕ್ಕಂಥ ತಂದೆ ಆಗಿರ್ತಕ್ಕಂಥ ಸಮಾಜದಲ್ಲಿ ಬದುಕನ್ನು ಕಟ್ಕೋಬೇಕಂತ ಕನಸು ಕಾಣಿರ್ತಕ್ಕಂಥ ಎಳೆ ಕಂದಮ್ಮನ ಮೇಲೆ ಇವತ್ತು ಏನು ಏನು
ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಭರಮಸಾಗರ ಹೋಬಳಿ ಸಮುದ್ರ ಗ್ರಾಮ ನಮ್ಮ ಸಮಾಜ ಉಪ್ಪಾರು ಸಮಾಜಕ್ಕೆ ಸೇರುತ್ತೆ ನಾವು ಉಪ್ಪಾರು ಅಲ್ಪಸಂಖ್ಯಾತರು ನಮ್ಮೂರಲ್ಲಿ ಆರು ಮನೆ ಇದ್ದಾವೆ ಅಷ್ಟೇ ನಮ್ಮ ಉಪ್ಪಾರು ನನ್ನ ಮಗಳು ಏಳನೇ ಕ್ಲಾಸ್ ಪಾಸ್ ಆಗಿ ಎಂಟನೇ ಕ್ಲಾಸಿಗೆ ಅಡ್ಮಿಷನ್ ಮಾಡಿಸಿದ್ದೆ ಮೂರೇ ದಿವಸ ಹೋಗಿದ್ದು ಶಾಲೆಗೆ ಹೊರಗಡೆಗೆ ಹೋಗಕ್ಕಂತ ಚಮತಾಂಡು ಸುಮಾರು ಹನ್ನೆರಡೂವರೆ ಒಂದು ಗಂಟೆ ಸುಮಾರನೇ ಹೋಗಿದ್ದಾಳೆ ಒಬ್ಬಳೆ ಮಧ್ಯಾಹ್ನ ನಾನು ಇನ್ನೊಬ್ಬ ಮಗಳು ಕರ್ಕೊಂಡು ಭರಮಸಾಗರ ಹಾಸ್ಪಿಟ್ಲಿಗೆ ಹೋಗಿದ್ದೆ ಯಾಕೆ ಹುಷಾರಿರಲಿಲ್ಲ ಅಂತ ಅಂದ್ರು ನನ್ನ ಮಗಳು ನನ್ನ ಹೆಂಡತಿ ನಾನು ಮೂವರು ಹೋದ್ವಿ ನನ್ನ ಮಗ ನನ್ನ ಮಗಳು ಮನೆಯಾಗಿದ್ದರು ಭರಮಸಾಗರಕ್ಕೆ ಹೋಗಿ ಒಂದು ಅರ್ಧ ಗಂಟೆಯಲ್ಲಿ ಹಂಗೆ ವಾಪಸ್ ಬಂದ್ವಿ ನನ್ನ ಮಗಳಿಗೆ ಇನ್ನೊಬ್ಬ ಮಗಳು ನನ್ನ ಮಗನ ಕೇಳಿದೆ ಅಕ್ಕ ಎತ್ತ ಹೋದ್ಲಪ್ಪ ಅಂತಂದು ಅಪ್ಪಜ್ಜಿ ಹೊರಗಡೆಗೆ ಹೋದ್ಲು ಅಂತಂದು ಅವ್ರ ಅಮ್ಮ ಹಂಗೆ ಹುಡುಕಿ ಅಂತ ಹೋದ್ರು ನಾನು ತಡಿ ಕಡೆ ಫ್ರೆಂಡ್ ಮನೆಗೇನಾರು ಹೋಗಿದ್ದಾಳೆ ನಾನು ಹೋದೆ ಅಲ್ಲಿ ಎಲ್ಲಿ ಇರಲಿಲ್ಲ ಅವ್ರ ಅಮ್ಮ ಮತ್ತೆ ಇನ್ನೊಂದ್ಸರಿ ಬಂದು ಇನ್ನೊಂದ್ಸರಿ ಹೋಗಿದ್ದಾಳೆ ಅಲ್ಲಿ ಯಾಕೆ ಯಾಕೆ ನೋಡಿದಾಳೆ ಚಪ್ಪಲಿ ಚೊಂಬು ಚೊಂಬು ಕಾಣ್ತಾನೆ ಫಸ್ಟು ಆ ಚೊಂಬು ನೋಡಿ ಕೆಸರಾಗೆಲ್ಲ ತುಳಿದು ಅಮಿಕ್ ಬಿಡ್ತಾರೆ ನನ್ನ ಮಗಳನ್ನ ಭಾಷೆ ಎತ್ತಿಗೆಂದು ಬಂದಿದ್ದಾಳೆ ಅರಿಶಿ ಅಂತ ಅಲ್ಲೇ ನಾನು ಅಷ್ಟೊತ್ತಿಗೆ ಓಡೋದೆ ಆ ಓಡೋದು ನೋಡ್ತೀನಿ ಎಲ್ಲ ಫುಲ್ ಕೆಸರಾಗ್ಬಿಡುತ್ತೆ ಮಕ ಮಾರೆ ಎಲ್ಲ ಅಷ್ಟು ಆದಷ್ಟು ಮಟ್ಟಿಗೆ ಅತ್ಯಾಚಾರ ಮಾಡಿದ್ರು ಏನು ಮಾಡಿದ್ರು ಅದು ಒಂದೂ ನನಗೆ ತಿಳಿಲಿಲ್ಲ ಆದಷ್ಟು ಮಟ್ಟಿಗೆ ನಮ್ಮ ನಾವು ಅಲ್ಪ ಸಂಖ್ಯೆ ಇದ್ರೂ ಒಂದು ನ್ಯಾಯ ತೋರಿಸ್ಕೊಡಕ್ಕಂತ ಕೇಳ್ಕೊಡ್ತೀನಿ ನಮ್ಮ ಸಮಾಜಕ್ಕೋಸ್ಕರ ನಾವು ಅಲ್ಪ ಸಂಖ್ಯಾತರು ನಮ್ಮ ಒಗ್ಗಟ್ಟಾಗಿ ಎಲ್ಲ ನಮ್ಮ ಸಮಾಜಕ್ಕೂ ಹೇಳೋದು ಇಷ್ಟೇ ನಾನು ಬಡವರು ನಾನೇನು ಇದ್ದಂತ ಸಾವುಕಾರ ಅಲ್ಲ ಎರಡು ಮಕ್ಕಳು ಎರಡು ಹೆಣ್ಣುಡ್ರು ಒಂದು ಗಂಡು ಮಗ ನನಗೆ ಒಂದು ಎಕರೆ ಜಮೀನು ಐತೆ ಅಷ್ಟೇ ಸೊಪ್ಪು ತರಕಾರಿ ವ್ಯಾಪಾರ ಮಾಡಿ ಜೀವನ ಮಾಡ್ತಾಯಿದ್ದೀನಿ ಆದಷ್ಟು ನ್ಯಾಯ ತೋರಿಸ್ಕೊಡ್ರಿ ಯಾರಿಗೂ ಈ ಥರ ಆಗ್ಬಾರ್ದು ಮುಂದೆ ಯಾವ ಮಕ್ಕಳು ಹಿಂಗೆ ಆಗ್ಬಾರ್ದು ನನಗೆ ಎಲ್ಲ ಸಮಾಜದವರು ನನಗೆ ಕೈ ಜೋಡಿಸಿ ನನಗೊಂದು ನ್ಯಾಯ ತೋರಿಸ್ಕೊಡಕ್ಕಂತ ಕೇಳ್ಕೊಳ್ತಿದ್ದೀನಿ ನಮ್ಮ ಸಮಾಜ ಬಾಂಧವರು ಎಲ್ಲೇ ಇರಲಿ ನಮ್ಮ ಸಮಾಜದವರು ಎಲ್ಲೇ ಇರಲಿ ನಮ್ಮ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಇರಲಿ ಆದಷ್ಟು ಮಟ್ಟಿಗೆ ನಮ್ಮ ಉಪ್ಪಾರ ಸಮಾಜಕ್ಕೆ ನಾನು ಕೈ ಮುಗಿದು ಕೇಳ್ತಿರೋದು ಇಷ್ಟೇ ಆದಷ್ಟು ಮಟ್ಟಿಗೂ ನ್ಯಾಯ ತೋರಿಸ್ಕೊಡ್ರಿ ನಮ್ಮ ಸಮಾಜಕ್ಕೆ ಎಲ್ಲಿ ಈ ಥರ ಆಗ್ಬಾರ್ದು ನಮ್ಮ ಉಪ್ಪಾರು ಎಲ್ಲರೂ ಚೆನ್ನಾಗಿರುತ್ತೆ ನನಗೆ ಯಾವ ಒಂದು ಅನ್ಯಾಯನೂ ಆಗ್ಬಾರ್ದು ನಮಸ್ಕಾರ.